ದೇವಲಗಾಣಾಪುರದಲ್ಲಿ ಗೆಳೆಯನ ಜೀವ ಉಳಿಸಲು ಹೋಗಿ ದೋಸ್ತ ನೀರಿನಲ್ಲಿ ನಾಪತ್ತೆ. ಹೌದು, ಅಪಚಲ್ಪುರ ತಾಲೂಕಿನ ದೇವಲಗಾಣಾಪುರದಲ್ಲಿ ಸಮೀಪದ ಭೀಮಾ ನದಿಯಲ್ಲಿ ಹಾಸಿಗೆ ತೊಳೆಯಲು ಶಶಿಕುಮಾರ್ ಡಾಂಗೆ ಎಂಬಾತ ಹೋಗಿದ್ದವನು ನೀರು ಪಾಲಾಗಿದ್ದನೆಂದು ಪೊಲೀಸರು ತಿಳಿಸಿದ್ದಾರೆ. ದೇವಲಗಾಣಗಾಪುರದ ನಿವಾಸಿಗಳಾದ ಶಶಿಕುಮಾರ್ ಹಾಗೂ ಶರಣು ಅರ್ಜುನನಗಿ ಇಬ್ಬರು ಸೇರಿ ನದಿಯಲ್ಲಿ ಹಾಸಿಗೆ ಹೊದಿಕೆಗಳನ್ನು ತೊಳೆಯುತ್ತಿದ್ದರು. ಈ ವೇಳೆ ಶಶಿಕುಮಾರ್ ಕಾಲು ಜಾರಿ ನದಿಯಲ್ಲಿ ಮುಳುಗಿದ್ದಾರೆ. ಅವರನ್ನು ರಕ್ಷಿಸಲು ಅಫಜಲ್ಪುರ ತಾಲೂಕಿನ ದೇವಲಗಾಣಾಪುರ ಹತ್ತಿರದ ಭೀಮಾ ನದಿ ಬಿದ್ದ ಶಶಿಕುಮಾರ್ ಡಾಂಗೆ ಅವರಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಶರಣು ಕೂಡ ನದಿಗೆ ಧುಮುಕಿದ್ದಾನೆ, ಇನ್ನು ಪತ್ತೆಯಾಗಿಲ್ಲ ಎಂಬುದು ತಿಳಿದಿದೆ. ಎನ್ ಕೆ ಸ್ಟಿಫೋರ್ಡ್ ನ್ಯೂಸ್ ಬ್ಯೂರೋ, ಕಲಬುರಗಿ.